ಅಲ್ಲಿ ಮಂಗಳವಾರ ಬೃಹತ್ ಅವಘಡ ಸಂಭವಿಸಿದೆ. 5 ಮಂದಿ ಒಂದೇ ಕುಟುಂಬದ 5 ದಾರುಣ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆ ಕಳೆದ 1 ವರ್ಷದ ಹಿಂದೆ ಕುಮಟಾದ ತಣ್ಣೀರ್ ಕುಳಿಯಲ್ಲಿ ಸಂಭವಿಸಿ ಗುಡ್ಡ ಕುಸಿದ್ರಿಂದ 3 ಹಸುಳೆಗಳು ಜೀವಂತ ಸಮಾಧಿಯಾಗಿದ್ರು. ಇಂತಹ ವಿಚಾರಗಳು ಮಾಸುವ ಮುನ್ನವೇ ಈಗ ಇನ್ನೊಂದು ಅವಘಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ. ಇದರ ಜೊತೆಯಲ್ಲಿ ಈ ಒಂದು ಅವಘಡದಲ್ಲಿ ಸಿಕ್ಕಿದಂತಹ ಒಂದು ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿಯಲ್ಲಿ ಬಂದು ಗ್ಯಾಸ್ ಟ್ಯಾಂಕರ್ ಭಾಗ ಸಗಡಗೇರಿಯಲ್ಲಿ ನೆಲೆ ನಿಂತಿದೆ. ಈ ಒಂದು ನಿನ್ನೆಯಿಂದ ಇಲ್ಲಿಯ ಸ್ಥಳೀಯರು ಗ್ಯಾಸ್ ಟ್ಯಾಂಕರ್ ಸೋರಿಕೆಯಾಗ್ತದೆ ಎನ್ನುವ ವಿಚಾರವನ್ನು ತಿಳಿಸಿದ್ರು. ಅದಕ್ಕೆ ಸಂಬಂಧಪಟ್ಟು ತಾಲೂಕಾಡಳಿತ ಜಿಲ್ಲಾಡಳಿತ ಸೇರಿ ಇಂತಹ ಒಂದು ಸಗಡಗೇರಿಯ ಸ್ಥಳಕ್ಕೆ ಬಂದು ಗ್ಯಾಸ್ ಟ್ಯಾಂಕರ್ ಸೋರಿಕೆಯನ್ನು ತಡೆಸಲು ಮಂಗಳೂರಿನ ತಜ್ಞ ತಂಡವನ್ನು ಕರೆಸಿದ್ದಾರೆ. ಜೊತೆಯಲ್ಲಿ ಸಗಡಗೇರಿಗೆ SDRF ತಂಡ ಇರಬಹುದು, NDRF ಇರಬಹುದು, ಜೊತೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಕುಮಟಾದ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬಳೆ ಹಾಗೂ ತಾಲೂಕು ಪಂಚಾಯತದ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಸುನೀಲ್ ಅವರು ಇರಬಹುದು, ಎಲ್ಲರೂ ಸೇರಿ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಮಣ್ಣು ತೆರವಿನ ಕಾರ್ಯಾಚರಣೆ, ಇನ್ನೊಂದು ಕಡೆಯಲ್ಲಿ ಈ ಸಗಡಗೇರಿಯಲ್ಲಿ ಈ ಗ್ಯಾಸ್ ಟ್ಯಾಂಕರ್ ಅನ್ನು ರಕ್ಷಿಸಿಕೊಳ್ಳುವುದೇ ದೊಡ್ಡ ಒಂದು ಸಮಸ್ಯೆಯಾಗಿದೆ. ಸ್ಥಳೀಯರಿಗೆ ನಿನ್ನೆಯಿಂದನೂ ಸಹ ವಿದ್ಯುತ್ ಇಲ್ಲದೇನೆ ಈ ಒಂದು ಟ್ಯಾಂಕರ್ ಇಲ್ಲಿದೆ ಎನ್ನುವ ಕಾರಣಕ್ಕೆ ವಿದ್ಯುತ್ ಅನ್ನು ನೀಡಲಿಲ್ಲ. ಊರಿನವರೆಲ್ಲರೂ ಕತ್ತಲೆಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಯಲ್ಲಿ ಉಳವರೆಯ ಗ್ರಾಮದಲ್ಲಿಯೂ ಸಹ ಬೃಹತ್ ಅವಘಡ ಸಂಭವಿಸಿದ್ದು ಅಲ್ಲಿಯ 6 ಮನೆಗಳು ಸಂಪೂರ್ಣ ಕೊಚ್ಚಿ ಹೋಗಿ ಗಂಗಾವಳಿಯ ನೀರಿಗೆ ತೇಲಿ ಹೋಗ್ಬಿಟ್ಟಿವೆ. ಅಲ್ಲಿರುವಂತಹ ಪ್ರತಿಯೊಬ್ಬರ ಬಟ್ಟೆ ಬರೆಗಳಿರ್ಬೋದು, ದಿನಸಿಗಳಿರ್ಬೋದು, ಯಾವ ಒಂದು ವಸ್ತುಗಳು ಅಲ್ಲಿ ಇಲ್ಲದೇನೆ ಈ ಒಂದು ಇಡೀ ಊರೇ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಯಲ್ಲಿ ಇಂದಿನ ಈ ಒಂದು ಕಾರ್ಯಾಚರಣೆಯನ್ನು ತಾವು ನೋಡಬಹುದು, ಸಿಲಿಂಡರ್ ಗಂಗಾವಳಿ ನದಿಯಲ್ಲಿದೆ. ಗಂಗಾವಳಿ ನದಿಯಲ್ಲಿ ರೋಪ್ ಹಾಕಿ ಈ ಸಿಲಿಂಡರ್ ಅನ್ನು ಕಟ್ಟುವಂತಹ ಕಾಯಕದಲ್ಲಿ ಅಧಿಕಾರಿ ವರ್ಗ ತೊಡಗಿಸಿಕೊಂಡಿದೆ. ಇಲ್ಲಿ ಕಲ್ಯಾಣಿ ಕಾಂಬಳೆ ಸ್ಥಳದಲ್ಲಿ ಮುಕ್ಕಾಂ ಹೂಡಿದ್ದಾರೆ. ಜೊತೆಯಲ್ಲಿ ಇಂತಹ ಒಂದು ಪ್ರದೇಶದಲ್ಲಿ ಈ ಗ್ಯಾಸ್ ಇರೋದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ಸುಭಾಷ್ ಕಾರೆಬೈಲ್, ಅಂಕೋಲಾ.